ಎಲೆಕ್ಷನ್ ಎಕ್ಸ್ಕ್ಲೂಸಿವ್ ಮತ್ತೊಮ್ಮೆ ಸ್ವಾಗತ. ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡಲು ಮತ್ತೆ ಕಾಂಗ್ರೆಸ್ನಲ್ಲಿ ಅಪಸ್ವರ. ಹಾಲಿ 15 ಶಾಸಕರಿಂದ ತಮ್ಮ ಮಕ್ಕಳು ಮತ್ತು ಸಂಬಂಧಿಕರಿಗೆ ಟಿಕೆಟ್ ಬೇಡಿಕೆ. ಸುಮಾರು 30 ಕ್ಷೇತ್ರದ ಟಿಕೆಟ್ ಸಂಬಂಧಿಕರಿಗೆ ನೀಡಲು ವೇಣುಗೋಪಾಲ್ ಅತೃಪ್ತಿ. ಪಕ್ಷದ ಮೇಲೆ ಪರಿಣಾಮ ಬೀರಲಿದೆ ಅನ್ನೋದು ವೇಣುಗೋಪಾಲ್ ಅವರ ವಾದ. ದಾವಣಗೆರೆಯಲ್ಲಿ ನಡೆದ ಸಭೆಯಲ್ಲೂ ಈ ಬಗ್ಗೆ ಸಮಾಲೋಚನೆ. ರಾಹುಲ್ ಗಾಂಧಿ ಸಮ್ಮುಖದಲ್ಲಿ ನಡೆದ ಸಭೆಯಲ್ಲಿ ಮಿಶ್ರ ಪ್ರತಿಕ್ರಿಯೆ. ಟಿಕೆಟ್ ಹಂಚಿಕೆ ವೇಳೆ ತಂದೆ ಮಕ್ಕಳ ಸೂತ್ರಕ್ಕೆ ಕೆಲ ಷರತ್ತು ವಿಧಿಸುವ ಸಾಧ್ಯತೆ. ಹಾಲಿ ಶಾಸಕರನ್ನ ಹೊರತುಪಡಿಸಿ ಉಳಿದವರಿಗೆ ಟಿಕೆಟ್ ನೀಡುವಾಗ ಷರತ್ತು, ಆಯ್ಕೆಯಾಗುವ ಶಾಸಕರ ಮಕ್ಕಳು ಹಾಗೂ ಸಂಬಂಧಿಕರಿಗೆ ಮಾತ್ರ ಟಿಕೆಟ್ ಸಾಧ್ಯತೆ. ಚುನಾವಣೆಯಲ್ಲಿ ಪ್ರಯೋಗ ಮಾಡಲು ಒಪ್ಪದ ಕಾಂಗ್ರೆಸ್ ನಾಯಕರು. ಟಿಕೆಟ್ ಬಯಸಿದ ಎಲ್ಲ ತಂದೆ ಮಕ್ಕಳಿಗೂ ಟಿಕೆಟ್ ಭಾಗ್ಯ ಇಲ್ಲ. ವೇಣುಗೋಪಾಲ್ ಅಭಿಪ್ರಾಯಕ್ಕೆ ಸಹಮತ ವ್ಯಕ್ತವಾಗುವ ಸಾಧ್ಯತೆ ಕಡಿಮೆ ಇದೆ. ಸಿಎಂ ಸೇರಿದಂತೆ 15 ಶಾಸಕರು ಮತ್ತು ಸಚಿವರಿಂದ ಟಿಕೆಟ್ಗೆ ಬೇಡಿಕೆ ಇದೆ. ತಮ್ಮ ಪುತ್ರರು ಹಾಗೂ ಸಂಬಂಧಿಕರಿಗೆ ಟಿಕೆಟ್ ಕೇಳಿರುವ ನಾಯಕರ ಕ್ರಮಕ್ಕೆ ಬೇಸರ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಉಂಟಾಗಿದೆ. ಕೆಲ ಬದಲಾವಣೆಯಿಂದ ಅಪ್ಪ ಮಕ್ಕಳಿಗೆ ಟಿಕೆಟ್ ಹಂಚಿಕೆ ಮಾಡುವ ಸಾಧ್ಯತೆ ಇದೆ. 15 ಶಾಸಕರು ಮತ್ತು ಸಚಿವರಿಂದ ಟಿಕೆಟ್ಗೆ ಬೇಡಿಕೆ ಅಂದರೆ 30 ಕ್ಷೇತ್ರಗಳಲ್ಲಿ ಒಬ್ಬರು ತನಗೆ, ಮತ್ತೊಂದು ಕಡೆ ತನ್ನ ಮಗನಿಗೆ ಅಥವಾ ತನ್ನ ಸಂಬಂಧಿಕರಿಗೆ. ಫಾರ್ ಎಕ್ಸಾಂಪಲ್, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ತಮ್ಮ ಮಗನಿಗೆ ಕೇಳ್ತಾ ಇದ್ದಾರೆ ವರುಣದಿಂದ, ಮತ್ತೊಂದು ಕಡೆ ರಾಮಲಿಂಗಾರೆಡ್ಡಿ ಅವರು ತಮಗೂ BTM ಲೇಔಟಿಂದ ಕೇಳ್ತಾ ಇದ್ದಾರೆ, ತಮ್ಮ ಪುತ್ರಿಗೆ ಜಯನಗರದಿಂದ ಕೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಟಿ ನರಸೀಪುರದಲ್ಲಿ HC ಮಹದೇವಪ್ಪ ಅವರು ಕಳೆದ ಬಾರಿ ಗೆದ್ದಿದ್ದಂಥವರು ತಮ್ಮ ಮಗ ಸುನಿಲ್ ಬೋಸ್ ಅವರಿಗೆ ಕೇಳ್ತಾ ಇದ್ದಾರೆ, ತನಗೆ ಬೇರೆ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬೇರೆ ಬೇರೆ ಕಡೆ, ಮತ್ತೊಂದು ಕಡೆ ವೀರಪ್ಪ ಮೊಯ್ಲಿ ಕೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಮಾರ್ಗರೆಟ್ ಆಳ್ವಾ ಕೇಳ್ತಾ ಇದ್ದಾರೆ, ಮತ್ತೊಂದು ಕಡೆ RV ದೇಶಪಾಂಡೆ ಕೇಳ್ತಾ ಇದ್ದಾರೆ ತಮ್ಮ ಮಗನಿಗೆ. ಸೊ ಈ ಎಲ್ಲ ಕಡೆ ಈ ರೀತಿ ಆದಾಗ ಗೆಲ್ಲುವವರಿಗೆ ಮಾತ್ರನ, ಸಂಬಂಧಿಕರಿಗೆ ಮಾತ್ರ? ಬನ್ನಿ, ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಆನಂದ್, ಮಕ್ಕಳ ಬಗ್ಗೆ ಕೇಳಿದೀವಿ, ಸಂಬಂಧಿಕರು ಯಾರು ಇಲ್ಲಿ? ಜಯಪ್ರಕಾಶ್, ಈಗಾಗಲೇ ಸುಮಾರು 15 ಜನ ಶಾಸಕರುಗಳು ಮತ್ತು ಸಚಿವರುಗಳು ತಮ್ಮ ಪುತ್ರರಿಗೆ ಟಿಕೆಟ್ ಕೇಳಿದ್ದಾರೆ. ಕೆಲವರಷ್ಟು ತಮ್ಮ ಸಂಬಂಧಿಕರು ಕೂಡ ಟಿಕೆಟ್ ಗಳನ್ನ ಕೇಳಿದ ಬಗ್ಗೆ ಈಗಾಗಲೇ KPCC ಈಗಾಗಲೇ ಅರ್ಜಿಯನ್ನ ಕೂಡ ಹಾಕಿದ್ದಾರೆ. ಹಾಗಾಗಿ ಇದ್ರ ಬಗ್ಗೆನೇ ವೇಣುಗೋಪಾಲ್ ಅವರಿಗೆ ತೀವ್ರ ಅತೃಪ್ತಿ ಇದೆ. ಯಾಕಂದ್ರೆ ಪಕ್ಷ ಸಂಘಟನೆ ಇದಕ್ಕೆ ಮಾರಕವಾದ ಪ್ರತಿಕ್ರಿಯೆಗಳು ವ್ಯಕ್ತವಾಗಿರುವಂತ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಒಂದೊಂದು ಪುತ್ರ ಇರ್ಬೋದು ಅಥವಾ ಪುತ್ರಿ ಇರ್ಬೋದು ಅಥವಾ ಸಂಬಂಧಿಕರಿರ್ಬೋದು ಯಾರಿಗೂ ಕೂಡ ಈ ಹಾಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಸಚಿವರಾಗ್ಲಿ ಈ ರೀತಿ ಟಿಕೆಟ್ ಕೇಳೋದ್ರಿಂದ ಇದರಿಂದ ನಿಷ್ಠಾವಂತ ಕಾರ್ಯಕರ್ತರು ಧಕ್ಕೆ ಆಗತ್ತೆ, ಅವರು ಸ್ಪರ್ಧೆ ಮಾಡ್ಲಿಕ್ಕೆ ಅವಕಾಶಗಳನ್ನು ತಪ್ಪಿಸಿದಂತಾಗತ್ತೆ. ಹಾಗಾಗಿ ಇದಕ್ಕೆ ಅವಕಾಶ ಆಗುವ ಬದಲು ಯಾರಿಗೆ ಅಗತ್ಯವೋ ಮತ್ತು ಎಲ್ಲಿ ಗೆಲ್ಲುವ ಸಾಮರ್ಥ್ಯ ಇದೆಯೋ ಇವರು ಟಿಕೆಟ್ ಕೊಟ್ಟರೆ ಗೆಲ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ಅಭಿಪ್ರಾಯಗಳು ವ್ಯಕ್ತವಾದ ನಂತರ ಅವರು ಟಿಕೆಟ್ ಕೊಡೋ ಸೂಕ್ತ. ಬದಲಾಗಿ ಇಲ್ಲಿ ಯಾವುದೇ ಕಾರಣಕ್ಕೂ ಪ್ರಯೋಗ ಮಾಡೋ ಸರಿ ಅನ್ನತಕ್ಕಂಥದ್ದು ಅಭಿಪ್ರಾಯ. ಹಾಗಾಗಿ ಅವರು ಈಗಾಗಲೇ ಎಲ್ರಿಗೂ ಕೂಡ ಟಿಕೆಟ್ ಇಲ್ಲ ಅನ್ನೋ ಸಂದೇಶ ಈಗ ರವಾನೆ ಆಗ್ತಾ ಇದೆ. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ಆನಂದ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದೊಂದು ಬಹಳ ಸ್ಪಷ್ಟ, ತಂದೆ ಮಕ್ಕಳಿಗೆ ಕೇಳಿದ್ರು ಕೂಡ ಎಲ್ಲ ಪಕ್ಷಗಳಲ್ಲಿ ಅದು ಇದ್ದೇ ಇದೆ. ಸೊ ಹಾಗಾಗಿ ಯಾರು ಮತ್ತೊಬ್ಬರಿಗೆ ಆರೋಪ ಮಾಡೋದಿಲ್ಲ. ಈಗ ಬಂದಿರುವಂಥ ಒಂದು ದೊಡ್ಡ ಸುದ್ದಿ ಏನಂತಂದರೆ, ಮಾಗಡಿಯಲ್ಲಿ ರಾಹುಲ್ ಗಾಂಧಿ ಅವರ ಸಮಾವೇಶ ನಡೀತಾ ಇದೆ. ಮಾಗಡಿಯಲ್ಲಿ ನಡೆಯುತ್ತಿರುವ ಸಮಾವೇಶದಲ್ಲಿ CMಗೆ ತೀವ್ರ ಮುಜುಗರ ಉಂಟಾಗಿದೆ. ಯಾಕೆ ತೀವ್ರ ಮುಜುಗರ ಉಂಟಾಗಿದೆ ಅಂತ ಇಲ್ಲಿ ಗಮನಿಸಬೇಕು ಅಂತಂದರೆ, CM ಭಾಷಣದ ಮೇಲೆ ಸಮಾವೇಶದಿಂದ ಅರ್ಧಕ್ಕೆ ಎದ್ದು ಹೋದ ಜನ, ದೇವೇಗೌಡರ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದಂತೆ ಹೊರ ನಡೆದ ಜನ. ದೇವೇಗೌಡರು ರೈತರ ಸಾಲ ಮನ್ನಾ ಮಾಡಲಿ ಅಂತ CM ವಾಗ್ದಾಳಿ ನಡೆಸಿದ್ರಂತೆ. ಆಗ ಜನ ಅಲ್ಲಿಂದ ಎದ್ದು ಹೋದರು. HC ಬಾಲಕೃಷ್ಣ ಇಲ್ಲಿಂದ ಈ ಬಾರಿ ಕಾಂಗ್ರೆಸ್ನ ಉಮೇದುವಾರಿಕೆ. HC ಬಾಲಕೃಷ್ಣ 1994 BJPಯಿಂದ ಗೆದ್ದಿದ್ದರು, ಅದಾದ ನಂತರ 1999 ಅವರು ಸೋತೋದ್ರು. ಹಾಗಾಗಿ 1900 ಸತತ ಹ್ಯಾಟ್ರಿಕ್ ವಿಜಯಿಯಾಗಿದ್ದರು HC ಬಾಲಕೃಷ್ಣ. ಈ ಬಾರಿ ಅಲ್ಲಿಂದ A ಮಂಜು ಅವರು ಕಾಂಗ್ರೆಸ್ JDSನ ಅಭ್ಯರ್ಥಿಯಾಗಿದ್ದಾರೆ. ಕಾಂಗ್ರೆಸ್ನ A ಮಂಜುನಾಥ್ ಕಳೆದ ಬಾರಿ ಅಲ್ಲಿಂದ ಸ್ಪರ್ಧೆ ಮಾಡಿದ್ರು, 60,000 ಮತಗಳನ್ನು ಕೂಡ ಪಡೆದಿದ್ರು. ಜೆಡರಲ್ಲಿ ಕೃಷ್ಣಪ್ಪ ಅವರು ಕೂಡ ಕಳೆದ ಬಾರಿ ಅಲ್ಲಿ 27,000 ಮತಗಳನ್ನು ಪಡೆದಿದ್ರು KJP ಪಕ್ಷದಿಂದ. ಈ ಬಾರಿ HM ಕೃಷ್ಣಮೂರ್ತಿಯಾಗಿ, ಅಂದರೆ ಹಿಂದಿನ ಗತಕಾಲದ ಜೆಡರಲ್ಲಿ ಕೃಷ್ಣಪ್ಪ ಅವರು HM ಕೃಷ್ಣಮೂರ್ತಿಯಾಗಿದ್ದಾರೆ, ಅವರು JDS ಸೇರ್ಪಡೆಯಾಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ JDS A ಮಂಜುನಾಥ್ ಅವರಿಗೆ ಗೆಲುವು ಬಹಳ ಸುಲಭ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಸಕಾರಣವೆಂಬಂತೆ ಇವತ್ತು ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ದೇವೇಗೌಡರನ್ನ ಬೈದ ತಕ್ಷಣ ಅಲ್ಲಿದ್ದ ಎಲ್ಲ ಅನೇಕರು ಎದ್ದು ಹೋದ್ರು ಅನ್ನುವಂಥದ್ದು. ರೈತರು ಗೊಬ್ಬರ ಕೊಡ್ರಿ, ಬೀಜ ಕೊಡ್ರಿ, ಮಳೆ ಬಂದಿದೆ, ಇವತ್ತು ನಾನು ಈ ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದೇನೆ. ಯಾರು ಕೃಷಿ ಜಮೀನಿನಲ್ಲಿ ವ್ಯವಸಾಯ ಮಾಡ್ತಾರೆ ಅವರಿಗೆ ಬೆಳೆ ಆಗ್ಲಿ ಬೆಳೆ ಆಗದೆ ಇರಲಿ, ಒಂದು ಹೆಕ್ಟೇರ್ಗೆ 5,000 to 10,000 ರೂಪಾಯಿ, 70,000,000 ರೈತರಿಗೆ ನೇರವಾಗಿ ಅವರ ಅಕೌಂಟ್ಗಳಿಗೆ ಜಮಾ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನ ಜಾರಿಗೆ ತಂದಿರ್ತಕ್ಕಂಥವ್ರು ನಮ್ಮ ಸರ್ಕಾರವೇ ಹೊರತು ನೀವು.
ಬಗ್ಗೆ ರೈತರ ಮಕ್ಕಳು ಮಣ್ಣಿನ ಮಕ್ಕಳು ಅಸುಸಾಲ ಹಾಕೋದು ಯಡಿಯೂರಪ್ಪ ಅಸುಸಾಲ ಹಾಕೋದು ಅಧಿಕಾರಕ್ಕೆ ಬಂದ ಮೂರೇ ತಿಂಗಳಲ್ಲಿ ಹಾವೇರಿನಲ್ಲಿ ರೈತರು ಗೊಬ್ಬರ ಕೊಡ್ರಿ ಬೀಜ ಕೊಡ್ರಿ ಮಳೆ ಬಂದಿದೆ ಅಂತ ಚಳವಳಿ ಮಾಡಿದ್ರು. ರೈತರನ್ನ ಪೊಲೀಸ್ ಅವ್ರ ಮೂಲಕ ಗೋಲಿ ಬಾರ್ ಮಾಡಿಸಿ ಕೊಂದು ಹಾಕಿದೆ ಮಿಷನ್ ಯಡಿಯೂರಪ್ಪ. ರೈತರ ದ್ರೋಹಿ ನೀವು, ರೈತರ ವಿರೋಧಿ ನೀವು. ನಿಮಗೆ ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಯಾವುದೇ ನೈತಿಕತೆ ಇಲ್ಲ. ಅವರಿಗೆ ಪ್ರತಿ ತಿಂಗಳು 7 ಕೆಜಿ ಅಕ್ಕಿ ಫ್ರೀಯಾಗಿ ಕೊಡ್ತಕ್ಕಂತ ಕಾರ್ಯಕ್ರಮ ಇಡೀ ದೇಶದ ರಾಜ್ಯದಲ್ಲಿ ಬೇರೆ ಎಲ್ಲೂ ಇಲ್ಲ ಅಂತಕ್ಕಂಥದ್ದನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಅದರಲ್ಲಿ ಮಕ್ಕಳಿಗೆ ಹಾಲು 1.2 ಕೋಟಿ ಮಕ್ಕಳಿಗೆ ಹಾಲು 1.2 ಕೋಟಿ. ಎಸ್ ವೀಕ್ಷಕರೇ, ಇದು ಮಾಗಡಿ ವಿಧಾನಸಭಾ ಕ್ಷೇತ್ರ. ಮಾಗಡಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕರಾಗಿದ್ದಂಥವರು ಜೆಡಿಎಸ್ ಎಸ್ಸಿ ಬಾಲಕೃಷ್ಣ ಅವರು ಬಂಡಾಯವೆದ್ದು ಕಾಂಗ್ರೆಸ್ಗೆ ಹೋಗಿದ್ದಾರೆ. ಕಾಂಗ್ರೆಸ್ನಲ್ಲಿದ್ದ ಎ ಮಂಜುನಾಥ್ ಕಳೆದ ಬಾರಿ ಕಾಂಗ್ರೆಸ್ನ ಸ್ಪರ್ಧೆ ಮಾಡಿದ್ರು, ಅವರು ಜೆಡಿಎಸ್ಗೆ ಬಂದಿದ್ದಾರೆ. ಕಳೆದ ಬಾರಿ 74,000 ಓಟು ಎಚ್ ಸಿ ಬಾಲಕೃಷ್ಣ ಅವರಿಗೆ, ಎ ಮಂಜುನಾಥ್ ಅವರಿಗೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ 60,000 ಓಟು. ಎಚ್ ಎಂ ಕೃಷ್ಣಮೂರ್ತಿ ಜಡರಳ್ಳಿ ಕೃಷ್ಣಪ್ಪ ಅವರು ಕೆಜೆಪಿಯಿಂದ ಸ್ಪರ್ಧೆ ಮಾಡಿದರು, 27,000 ಓಟುಗಳು ಪಡೆದಿತ್ತು. 117,000 ಒಕ್ಕಲಿಗ ಸಮುದಾಯ ಮತ ಇದೆ ಅಲ್ಲಿ, 50,000-60,000 ಎಸ್ ಸಿ ಎಸ್ ಟಿ ಮತಗಳಿದೆ. ಆದರೆ ಅಲ್ಲಿ ಒಂದು ಒಕ್ಕಲಿಗರ ಬಗೆಗಿರುವಂಥ ಒಂದು ಅಭಿಮಾನ ಇದೆಯಲ್ಲ, ದೇವೇಗೌಡರ ಬಗ್ಗೆ ಏನಾದರೂ ಹೇಳಿದರೆ ಅಲ್ಲಿ ಬಹಳ ಕೋಪ ಆಗಿಬಿಡುತ್ತೆ ಅವರಿಗೆ. ಈಗಲೂ ಕೂಡ ಬಾಲಕೃಷ್ಣ ಅವರ ಬಗ್ಗೆ ಇರುವಂಥ ಒಂದು ಕೋಪ ಏನು ಅಂತಂದರೆ ದೇವೇಗೌಡರ ವಿರುದ್ಧ ತೊಡೆದಟ್ಟಿದ್ರು ಅನ್ನೋ ಕಾರಣಕ್ಕಾಗಿ ಅಲ್ಲಿ ಅಂಥ ಒಂದು ಜಿದ್ದಾಜಿದ್ದಿ ಆಗುತ್ತೆ ಮಂಜುನಾಥ್ ಹಾಗೂ ಬಾಲಕೃಷ್ಣ ಅವರ ಮಧ್ಯೆ. ಸೊ ಹಾಗಾಗಿ ಅಲ್ಲಿ ದೇವೇಗೌಡರ ಬಗ್ಗೆ ಒಂದು ತಪ್ಪು ಹೇಳಿಕೆಯನ್ನು ಹೇಳಿದ ತಕ್ಷಣ ಅಲ್ಲಿ ಜನ ಎದೋಗೋಕ್ಕೆ ಶುರು ಮಾಡಿದರು. ಅದು ಮಾಗಡಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ಎಲೆಕ್ಷನ್ ಎಕ್ಸ್ಕ್ಲೂಸಿವ್. ನಾಳೆ ಇದೇ ಸಮಯಕ್ಕೆ ಮತ್ತೆ 3 ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ನಮಸ್ಕಾರ.